नमस्कार वीक्षकरे अत्ते कैरुचि यूट्यूब चानल गे निम्मेल्लरिगू स्वागत। इवत्तु नानु नम्मनेल्लि माडुवंतह बेळे रसम अथवा बेळे रस रेसिपियन्नु इल्लि शेर माड्ता इदीनि। सामान्यवागि रसम अंद्रे तुंबा जनक्के प्रियवागिरुत्ते, बन्नि इदन्न हेगे माडोदु अंत नोडोण। नाविल्लि मोदले नीरिनल्लि नेनेसिट्टिरुवंतह तोगरि बेळेन हाकोंडिदीवि, अदर जोतेगेने हुणसे हण्णु मत्ते टोमेटो एरडन्नु हाकोता इदीवि। टोमेटो हाकोळ्ळोद्रिंद हुणसे हण्णन्न स्वल्प कडिमे हाकोंडिदीवि। ಇದಾದ ನಂತರ ಇದಕ್ಕೆ ನಾವು ಚಿಟಿಕೆ ಅರಿಶಿನದ ಪುಡಿಯನ್ನು ಸೇರಿಸಿಕೊಳ್ಳೋಣ। 1 ಚಮಚದಷ್ಟು ಜೀರಿಗೆಯನ್ನು ಸೇರಿಸಿಕೊಳ್ಳೋಣ। ಕಟ್ ಮಾಡಿಟ್ಟಿರುವಂತ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕೊಳ್ಳೋಣ। ನೀರು ಹೆಚ್ಚಿಗೆ ಹಾಕೊಂಡ್ರು ಏನು ತೊಂದರೆ ಇಲ್ಲ। ಇದನ್ನು 2 ರಿಂದ 3 ವಿಸಲ್ ಕುಕ್ಕರ್ ಅಲ್ಲಿ ಕೂಗಿಸ್ಕೊಬೇಕು। ಬೇಳೆ ಚೆನ್ನಾಗಿ ಬೇಯಬೇಕು, ಹಾಗಾಗಿ ನಾವು 3 ವಿಸಲ್ ಹಾಕಿಸ್ಕೊತಾ ಇದೀವಿ। ಈಗ ನಾವು ರಸಂಗೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ। ಬಾಂಡ್ಲಿಯನ್ನ ಸ್ಟೌ ಮೇಲೆ ಇಟ್ಕೊಂಡು ಇದಕ್ಕೆ ನಾವು 1 ಕಡ್ಡಿಯಷ್ಟು ಕರಿಬೇವಿನ ಎಲೆ, 3 ರಿಂದ 4 ಒಣಮೆಣಸಿನಕಾಯಿ, 1/2 ಚಮಚ ಕಾಳುಮೆಣಸು, 1/2 ಚಮಚ ಜೀರಿಗೆ ಇದಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀವಿ। ಇದನ್ನು ನಾವು ಒಂದು ಮಿಕ್ಸಿ ಬಟ್ಟಲ್ಗೆ ಹಾಕೊಳ್ಳೋಣ। ಇದರ ಜೊತೆಗೆ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದೀವಿ। ನೀರು ಹಾಕ್ತಲೇ ನಾವು ಇದನ್ನು ಪೌಡರ್ ಮಾಡ್ಕೋಬೇಕು। ನಮ್ಮ ರಸಂ ಪೌಡರ್ ರೆಡಿಯಾಗಿದೆ। ಕುಕ್ಕರ್ನ ಪ್ರೆಷರ್ ಸಂಪೂರ್ಣವಾಗಿ ಇಳಿದ ನಂತರ ನಾವು ಕುಕ್ಕರ್ನ ಓಪನ್ ಮಾಡ್ಕೊಳ್ಳೋಣ। ಚೆನ್ನಾಗಿ ಬೆಂದಿದೆ। ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಸ್ಟೌ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀವಿ। ಇವತ್ತು ಕುಕ್ಕಿಂಗ್ ಗೆ ನಾವು ಹುಚ್ಚೆಳ್ಳೆಣ್ಣೆನ ಯೂಸ್ ಮಾಡ್ತಾ ಇದೀವಿ। 1 ಚಮಚ ಹುಚ್ಚೆಳ್ಳೆಣ್ಣೆನ ಹಾಕೊಳ್ಳೋಣ। ಎಣ್ಣೆ ಕಾದ ನಂತರ ನಾವು ಅದಕ್ಕೆ ಸಾಸಿವೆ ಹಾಕೊಳ್ಳೋಣ। ಸಾಸಿವೆ ಜೊತೆಗೆ ಕರಿಬೇವಿನ ಎಲೆ ಮತ್ತೆ ಒಣಮೆಣಸಿನಕಾಯಿ ಇದಷ್ಟನ್ನು ಹಾಕೊಳ್ಳೋಣ। ಈಗ ನಾವು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂತ ರಸಂ ಪೌಡರ್ನ ಹಾಕೊಳ್ಳೋಣ। ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಅದರ ಜೊತೆಗೆನೆ ನಾವು ಸ್ವಲ್ಪ ಇಂಗನ್ನು ಸಹ ಸೇರಿಸ್ಕೊತಾ ಇದೀವಿ। ಈಗ ನಾವು ಇದಕ್ಕೆ ಬೇಯಿಸಿಟ್ಟಿರುವಂತ ಬೇಳೆ ಮಿಶ್ರಣನ ಸೇರಿಸ್ಕೊಳ್ಳೋಣ। ರಸಂಗೆ ಎಷ್ಟು ಬೇಕೋ ಅಷ್ಟು ಹದ ನೋಡಿಕೊಂಡು ನೀರನ್ನು ಸೇರಿಸ್ಕೊತಾ ಇದೀವಿ। ರಸಂ ಚೆನ್ನಾಗಿ ಕುದಿ ಬರಬೇಕು। ಅದು ಎಷ್ಟು ಕುದಿಯುತ್ತೋ ಅಷ್ಟು ರುಚಿ। ನಾವು ಹಾಕಿರೋ ನೀರಿನ ಪ್ರಮಾಣಕ್ಕಿಂತ ಸ್ವಲ್ಪ ಪ್ರಮಾಣ ಕೆಳಗೆ ಇಳಿಬೇಕು। ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ। ನಾವಿಲ್ಲಿ ನೋಡ್ಬೋದು ರಸಂ ಚೆನ್ನಾಗಿ ಕುದ್ದಿದೆ। ಈಗ ನಾವು ಇದನ್ನು ಸ್ಟೌ ಇಂದ ಕೆಳಗಡೆ ಇಳಿಸ್ಕೋಬೋದು। ಬಿಸಿ ಬಿಸಿ ಬೇಳೆ ರಸ ಈಸ್ ರೆಡಿ ಟು ಈಟ್। ಥ್ಯಾಂಕ್ಸ್ ಫಾರ್ ವಾಚಿಂಗ್। ಮತ್ತಷ್ಟು ರೆಸಿಪೀಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ।